ಬಂಧುಗಳೇ ನಮಸ್ಕಾರ. ಇವತ್ತು ಆಗಸ್ಟ್ 23, 2022 ಕರ್ನಾಟಕ ಜನಚೇತನ ಯಾತ್ರೆ, ಏನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡ್ತಾ ಇದೆ ಮೂರನೇ ಹಂತದ ಯಾತ್ರೆಯಲ್ಲಿ. ನಾವೀಗ ಕೊಡಗಿನಲ್ಲಿದ್ದೀವಿ, ಕೊಡಗಿನಲ್ಲಿ ಮಡಿಕೇರಿಯಲ್ಲಿದ್ದೀವಿ. ಅದು ಮಡಿಕೇರಿಯ, ಇದು ಕೊಡಗು ಜಿಲ್ಲೆಯ ಜಿಲ್ಲಾಧಿಕಾರಿ ಕಚೇರಿ ನಮಗೆ ಕಾಣಿಸ್ತಿರುವಂತದ್ದು. ಮೇಲೆ ನಿಮಗೆ ನೋಡಬಹುದು ಅಶೋಕನ ಸಾರನಾಥದ ಅಶೋಕ ಸ್ತಂಭ ಏನಿದೆ, ಅದರ ನಾಲ್ಕು ಸಿಂಹಗಳು, ಭಾರತದ ಲಾಂಛನ, ಅದು ಅಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮೇಲೆ ಕಾಣಿಸ್ತಾ ಇದೆ. ಅದು ಜಿಲ್ಲಾಧಿಕಾರಿ ಕಚೇರಿ. ಇದು ಪಕ್ಕದಲ್ಲಿ ಕೊಡಗಿನಲ್ಲಿ ಇತ್ತೀಚೆಗೆ ಬೇರೆ ಬೇರೆ ಕಾರಣಗಳಿಂದಾಗಿ ಜಾಗತಿಕ ತಾಪಮಾನ ಏರಿಕೆ, ಫ್ಲಾಶ್ ಫ್ಲಡ್ಸ್ ಇವೆಲ್ಲದ ಕಾರಣದಿಂದಾಗಿ ಎಲ್ಲ ಕಡೆಯೂ ಒಂದಷ್ಟು ಭೂಕುಸಿತ ಆಗ್ತಾನೆ ಇದೆ. ಇದು ಪ್ರಕೃತಿಯಲ್ಲಿ ಮೊದಲಿನಿಂದ ಆಗ್ತಾ ಇರೋದು, ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಈಗ ಅಲ್ಲಿ ಕಟ್ಟಿರುವಂತಹ ಜಿಲ್ಲಾಧಿಕಾರಿ ಕಚೇರಿ ಕೆಳಗಡೆ, ಇದು ಇಲ್ಲೇ ಪಕ್ಕದಲ್ಲಿ ಏನ್ ಸರ್ಕಲ್, ಅದು ತಿಮ್ಮಯ್ಯ ಸರ್ಕಲ್. ತಿಮ್ಮಯ್ಯ ಸರ್ಕಲ್ ಇಂದ ಸುಳ್ಳಿಗೆ ಹೋಗುವಂತಹ ರಸ್ತೆ ಇದು, ಹೈವೇ ಇದು. ಆ ಹೈವೇ ಪಕ್ಕದಲ್ಲಿ ಇರುವಂತಹ ಈ ಜಾಗ ಆಗಾಗ ಮಣ್ಣು ಕುಸಿತ ಆಗ್ತಾ ಇತ್ತು. ಅದನ್ನ ಮಣ್ಣು ಕುಸಿತ ಎನ್ನುವ ಕುಸಿತವನ್ನ ತಡೆಯೋದಿಕ್ಕೆ ಒಂದು ತಡೆಗೋಡೆ ನಿರ್ಮಾಣ ಮಾಡಲಾಗಿದೆ. ಸುಮಾರು ಒಂದು 150-200 ಮೀಟರ್ ಉದ್ದದ ತಡೆಗೋಡೆ ಇದು. ಈ ತಡೆಗೋಡೆಗೆ ಮೊದಲು ಎಷ್ಟು ಖರ್ಚು ಮಾಡಿದ್ರು? 7 ಕೋಟಿ. 7 ಕೋಟಿ ಖರ್ಚು ಮಾಡಿ ನಿರ್ಮಾಣ ಮಾಡಲಾಗಿರುವಂತಹ ತಡೆಗೋಡೆ. ಇದೇನೋ ಸರ್ಕಾರ, ಈ ಭ್ರಷ್ಟರು, ಅದೇನೋ ಫಾರಿನ್ ಟೆಕ್ನಾಲಜಿನಂತೆ. ಅದು ಈ ದೇಶದಲ್ಲಿ ಯಾರು ಸಿವಿಲ್ ಕಾಂಟ್ರಾಕ್ಟರ್ಗಳಿಲ್ಲ, ಸರ್ ಎಂ ವಿಶ್ವೇಶ್ವರಯ್ಯನವರು ಈ ದೇಶದವರಲ್ಲ, ಬೇರೆ ಬೇರೆ ಏನು ಭಾಖ್ರಾ ನಂಗಲ್ ಕಟ್ಟಿದಂಥವ್ರು, ಕನ್ನಂಬಾಡಿ ಕಟ್ಟಿದಂಥವ್ರು, ದೊಡ್ಡ ದೊಡ್ಡ ಯೋಜನೆಗಳನ್ನು ರೂಪಿಸಿದಂಥವ್ರು ಈ ದೇಶದವರೆಲ್ಲ, ಅವರ ಪ್ರದೇಶದಿಂದ ಬಂದೇ ಮಾಡಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಅದೇನೋ ಫಾರಿನ್ ಟೆಕ್ನಾಲಜಿ ಅಂತೇಳಿ ಎಲ್ಲ ಕಡೆ ಯಾವುದು ಈ ಥರದ ಭೂಕುಸಿತ ಇಲ್ಲದಿರುವಂತಹ, ಮತ್ತು ಫ್ಲೈಓವರ್ ಕಟ್ಟಿರುವಂಥ ಸಂದರ್ಭದಲ್ಲಿ ಫ್ಲೈಓವರ್ ಪಕ್ಕದಲ್ಲಿ ಏನು ಫ್ಲೈಓವರ್ ಕೆಳಗಡೆಗೆ ಕಟ್ಟುವಂತಹ ಒಂದು ಸ್ಲ್ಯಾಬ್ಸ್, ಆ ಸ್ಲ್ಯಾಬ್ಸ್ ಟೆಕ್ನಾಲಜಿಯನ್ನು ತಂದು ಇಲ್ಲೇನು ಅದೇನು ಏನು ಫಾರಿನ್ ಟೆಕ್ನಾಲಜಿ, ಹೊರದೇಶದ ಟೆಕ್ನಾಲಜಿ ಅಂತೇಳಿ ಇಲ್ಲಿ ಕಟ್ಟಿದ್ದಾರೆ. ಈಗ ನೋಡಿ ಇಲ್ಲಿ ಅದು ಏನು ಕಟ್ಟಿದ್ದಾರೆ, ಇದರಲ್ಲಿ ಕಾಣಿಸ್ತಾ ಇಲ್ಲ. ಅಯೋಗ್ಯರಿಗೆ ಅದು ಒಂದೇ ಒಂದು ಇದರಲ್ಲಿ ಯಾವುದು ಡ್ಯಾಮ್ಗೆ ಕಟ್ಟಿದ ಹಾಗೆ ಒಂದೇ ಈ ತರಹ ಒಂದು ಸಿಮೆಂಟ್ ಒಂದೇ ಬ್ಲಾಕ್ ತರ ಇರಬೇಕಾಗಿತ್ತು. ಈ ತರಕ್ಕೆ ಇವರು ಇಲ್ಲಿ ಎಲ್ಲೋ ಒಂದು ಬೇರೆ ಕಡೆ ಇಲ್ಲಿ ನೇರವಾಗಿ ಕಂಬಿ ಹಾಕ್ಕೊಂಡು ಅದಕ್ಕೆ ಕಾಂಕ್ರೀಟ್ ಸ್ಲ್ಯಾಬ್ ಮಾಡ್ಕೊಳ್ತಾ ಹೋಗೋದನ್ನ ಬಿಟ್ಬಿಟ್ಟು ಈ ತರದ ತುಂಡು ಗುತ್ತಿಗೆ ಅಲ್ಲೆಲ್ಲೋ ಒಂದ್ ಕಡೆ ಮಾಡೋದು, ಅದು ತಂದಿಲ್ಲಿ ಜೋಡಿಸ್ತಾ ಪೇರಿಸ್ತಾ ಹೋಗೋದು. ಬೇಸಿಗೆನಲ್ಲಿ ಪೇರಿಸ್ತಾ ಹೋಗ್ತಿದ್ದಂಗೆ ಇಲ್ಲಿ ಅಲ್ಲಿ ಮಳೆ ಸೋರಿದಾಗ, ಮಳೆ ಬಂದಾಗ ಅದನ್ನ ಭಾರ ಹೆಚ್ಚಾಗಿ ಕೆಳಗಡೆ ಈ ಸ್ಲ್ಯಾಬ್ಸ್ ಕೆಳಗಡೆ ಸೇರ್ಕೊಂಡ್ಬಿಟ್ಟಿವೆ. ಇಲ್ಲಿ ಫೋಟೋಗಳಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಅಲ್ವಾ, ಹಳೆ ಫೋಟೋಗಳಲ್ಲಿ ನೋಡಿ ಇಲ್ಲೇ ಕಾಣಿಸ್ತಾ ಇದೆ. ಇಲ್ಲಿ ಅದು ಈಗ ನೇರವಾಗಿರ್ಬೇಕಾದ್ರೆ ಈಗ ತರ ತೆರ್ಕೊಂಡ್ಬಿಟ್ಟಿದೆ, ಕೆಳಗಡೆ ತೆರ್ಕೊಂಡ್ಬಿಟ್ಟಿದೆ, ಮತ್ತೆ ಅದ್ರ ಕೆಳಗಡೆ ಇರೋದು ಈ ತಿಕ್ಕ ಬಲಗಡೆ ತೆರ್ಕೊಂಡಿದೆ. ಈಗ ಅದನ್ನ ಸರಿ ಮಾಡಬೇಕು ಅಂತೇಳಿ ಇಲ್ಲೆಲ್ಲ ಈಗೆಲ್ಲ ಅವಮಾನ ಆದಾಗ ಈಗೆಲ್ಲ ಇದೇನೋ ಮರಳು ಚೀಲಗಳಲ್ಲಿ ಮರಳನ್ನ ತುಂಬಿಸ್ಕೊಂಡು ಬಂದು ಇಲ್ಲಿ ಪೇರಿಸಿಟ್ಟಿದ್ದಾರೆ. ಇದು ತುಂಬಾ ನಾಚಿಕೆ ಗೇಡಿನ ವಿಚಾರ. ಈ ನಮ್ಮ ರಾಜ್ಯದ ಇಂಜಿನಿಯರ್ಗಳು, ಅಧಿಕಾರಿಗಳು ನಿನ್ನೆ ತಾನೇ ನಾವು ನೋಡಿದ್ವಿ, ನಿನ್ನೆನೆ ಅಲ್ವಾ ಮೈಸೂರಲ್ಲಿ ಅವನ SSLC ಫೇಲು. ಅವನು ಇವತ್ತು ಮೈಸೂರಿನ ಡಿಸಿ, ಏನು ಡೆಪ್ಯೂಟಿ ಕಮಿಷನರ್ ಮೈಸೂರಿನ ಕಾರ್ಪೊರೇಷನ್ಗೆ. ಅಂತಹ ಅಯೋಗ್ಯರು, ನಾಲಾಯಕಗಳು, ಇಂಜಿನಿಯರ್ಗಳು ಆಗಿರುವಂತಹವರು, ಅವ್ರು ಇಂಜಿನಿಯರ್ ಅಲ್ಲ, ಇವರು ಮಾಡಿರುವಂತಹ ಟೆಕ್ನಾಲಜಿ ಇದೆ, ಯಾವ ಫಾರಿನ್ ಟೆಕ್ನಾಲಜಿನಂತೆ. ಇದು ಕೊಡಗಿನ ಭೂರಚನೆ ಹೇಗಿದೆ, ಇಲ್ಲಿ ಯಾವ ತರಹದ ಲ್ಯಾಂಡ್ ಸ್ಲೈಡ್ನ ತಡೆಯೋದಕ್ಕೆ ಯಾವ ರೀತಿಯ ತಡೆಗೋಡೆ ಮಾಡಬೇಕು ಅನ್ನುವಂತಹ ಪರಿಜ್ಞಾನ ಇಲ್ಲದಂತಹ ಅವಿವೇಕಿಗಳು ಮಾಡಿರುವಂತಹ ಯೋಜನೆ ಇದು. ಇದು ಈಗಾಗಲೇ 7-8 ಕೋಟಿ ನುಂಗಿದ್ದಾರೆ. ಮತ್ತೆ ಇದು ಶಾಶ್ವತ ಅಲ್ಲ, ಇಲ್ಲಿ ಏನಾಗಿದೆ ಅದೇ ರೀತಿಯಲ್ಲಿ ಇಲ್ಲೇನೋ ಇವಾಗೆಲ್ಲ ಒಂದಷ್ಟು ಮಾಡಿದ್ದಾರೆ. ಇದೇನು ಅವಮಾನ ಇದು ನಮ್ಮ ರಾಜ್ಯದ PWD ಇಂಜಿನಿಯರ್ಗಳಿಗೆ, ರಾಜ್ಯ ಸರ್ಕಾರದಲ್ಲಿ ಕೆಲಸ ಮಾಡ್ತಿರುವಂತಹ ಇಂಜಿನಿಯರ್ಗಳಿಗೆ ಅವಮಾನ ಇದು, ರಾಜ್ಯ ಸರ್ಕಾರಕ್ಕೆ ಅವಮಾನ, ರಾಜ್ಯದ ಜನತೆಗೆ. ಇಂತಹ ಅಯೋಗ್ಯರನ್ನ ನಾವು ನೇಮಕ ಮಾಡಿದೀವಲ್ಲ ಇಂಜಿನಿಯರ್ಗಳಾಗಿ ಅಂತ ರಾಜ್ಯದ ಜನತೆಗೆ ಅವಮಾನ. ಸೊ ಹಾಗಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ನಮ್ಮ ಕೊಡಗು ಜಿಲ್ಲಾ ಮುಖಂಡರುಗಳು, ಸಚಿವರು ಸೇರಿದಂತೆ ಇವರೆಲ್ಲರೂ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಇನ್ನೊಂದಷ್ಟು ಮಾಹಿತಿಯನ್ನ ಕಲೆ ಹಾಕಿ ಮಾತನಾಡ್ತಾರೆ. ಈಗ ರಸ್ತೆ ಮೊದಲೇ ಇದು ಸಣ್ಣ ರಸ್ತೆಯಲ್ಲಿ ಈಗೆಲ್ಲ ಈ ಸೈಡಲ್ಲಿ ಗೊತ್ತಾ, ಈಗ ಇದ್ರ ಬಗ್ಗೆ ಮಾತಾಡೋದಕ್ಕೆ ಅಸಹ್ಯ ಆಗುತ್ತಪ್ಪ ನನಗೆ ಏನಂತ ಹೇಳೋದು, ಜನ ನೀವೇ ನೋಡ್ಕೊಡ್ರಪ್ಪ. ದೊಡ್ಡ ನಮಸ್ಕಾರ. ಅವಮಾನ ಹತ್ತು ಚಿಚಿ ಅವರೆಲ್ಲ ಈ ಮಾಡಿದಂತ ಲೋಫರ್ಗಳನ್ನ ತೆಗೆದುಕೊಂಡು ಹೋಗಿ ಜೈಲ್ಗೆ ಹಾಕ್ಬೇಕು. ಅವನಿಗೆ ಈ ರಾಜ್ಯದಲ್ಲಿ ಲೋಕಾಯುಕ್ತ ಬದುಕಿದ್ರೆ, ಇವತ್ತು ಲೋಕಾಯುಕ್ತ ACB ರದ್ದು ಮಾಡಿದೆ ಹೈಕೋರ್ಟು. ಈ ಭ್ರಷ್ಟ ಪರಮ ಭ್ರಷ್ಟ BJP ಸರ್ಕಾರ, ಸುಪ್ರೀಂ ಕೋರ್ಟ್ಗೆ ನಾವು ಅಪೀಲ್ ಹೋಗ್ತೀವಿ ಅಂತ ಹೇಳ್ತಾ ಇದಾರೆ. ಅವರೇ ಹೇಳಿದ್ರು ನಾವು ACP ರದ್ದು ಮಾಡಿ ಲೋಕಾಯುಕ್ತ ಮಾಡ್ತೀವಿ ಅಂತ. ಅವ್ರು ಮಾಡಬೇಕಾಗಿದ್ದ ಕೆಲಸವನ್ನ ಈ ಹೈಕೋರ್ಟ್ ಮಾಡಿದೆ, ಆದ್ರೆ ಇವತ್ತು ಈ ನೀಚ ಸರ್ಕಾರ ಏನು ಸುಪ್ರೀಂ ಕೋರ್ಟ್ ಹೋಗ್ತಾ ಇದೆಯಂತೆ. ಇವತ್ತು ಲೋಕಾಯುಕ್ತ ಇಲ್ಲಿ ಭ್ರಷ್ಟಾಚಾರನೂ ಆಗಿದೆ, ಇಲ್ಲಿ ಕರ್ತವ್ಯ ಲೋಪನೂ ಆಗಿದೆ. ಲೋಕಾಯುಕ್ತ DS ಪಾಟೀಲ್ರು
ಬಿ ಎಸ್ ಪಾಟೀಲ್ರಿಗೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ, ಸ್ವಾಮಿ ನೀವು ಅಲ್ಲಿ ಬೆಂಗಳೂರಿನ ಲೋಕಾಯುಕ್ತ ಕಚೇರಿಯಲ್ಲಿ ಏನಿರ್ತೀರ, ಬನ್ನಿ ಒಂದ್ ದಿವಸ ಕೊಡಗಕ್ಕೆ ಬನ್ನಿ, ಕೊಡಗಕ್ಕೆ ಬಂದು ಇದೊಂದು ಸ್ವಲ್ಪ ನೋಡಿ. ಇಂತಹ ಒಂದು ಅಯೋಗ್ಯವಾದ ಕಾಮಗಾರಿ ಮಾಡಿ ಕರ್ತವ್ಯ ಲೋಪ ಮಾಡಿರುವಂತಹ ಅಧಿಕಾರಿಗಳ ಮೇಲೆ, ಭ್ರಷ್ಟ ಅಧಿಕಾರಿಗಳ ಮೇಲೆ, ನಾಲಾಯಕ ಅಧಿಕಾರಿಗಳ ಮೇಲೆ ತನಿಖೆ ಮಾಡಿ ಅವರು ನಿಜಕ್ಕೂ ಇಂಜಿನಿಯರಿಂಗ್ ಮಾಡಿದ್ದಾರೋ ಇಲ್ವಾ, ಸಿವಿಲ್ ಇಂಜಿನಿಯರಿಂಗ್ ಏನಾದರೂ ಮಾಡಿದ್ದಾರೋ ಇಲ್ವಾ ನೀಚರು, ಅದನ್ನು ಸ್ವಲ್ಪ ಪರಿಶೀಲನೆ ಮಾಡಿ ಇದೆಲ್ಲ ಇಂತಹ ತಡೆಗೋಡೆ ನಿರ್ಮಾಣ ಮಾಡೋದಕ್ಕೆ ಅವನು ಯಾವ ಅಪ್ರೂವ್ ಕೊಟ್ಟ, ಅಪ್ರೂವಲ್ ಟೆಕ್ನಿಕಲ್ ಅಪ್ರೂವಲ್ ಅಲ್ವಾ, ಟೆಕ್ನಿಕಲ್ ಅಪ್ರೂವಲ್ ಕೊಟ್ಟನ ಅವನನ್ನ ಮೊದಲು ಸಸ್ಪೆಂಡ್ ಮಾಡೋದಕ್ಕೆ ರೆಕಮೆಂಡ್ ಮಾಡಿ. ಇಂಥ ಕೆಲಸ ಆಗಬೇಕಾಗಿರೋದು. ಸೊ ಹಾಗಾಗಿ ನಿಮಗೆ ಅದು ಎ ಸಿ ಭ್ರಷ್ಟಾಚಾರ ಅಲ್ಲದೆ ಇದ್ರು ಲೋಕಾಯುಕ್ತ ವ್ಯಾಪ್ತಿಗೆ ಬರುತ್ತೆ ಇದು. ಇಷ್ಟೆಲ್ಲ ಓಪನ್ ಆಗಿದೆ, ಇದನ್ನ ಬಗ್ಗೆ ಮಾತಾಡೋದಕ್ಕೆ ಸಿದ್ದರಾಮಯ್ಯ ಅವರು ಇಲ್ಲಿ ಬಂದಿದ್ದು ಅಂತ ಹೇಳ್ತಾ ಇದ್ರು. ಸೊ ಅವ್ರಿಗೆ ಇಲ್ಲಿ ಏನಾಗಿದೆ ಅಂತ ಗೊತ್ತಿರೋದ್ರಿಂದ ನಿಮಗೂ ಗೊತ್ತಾಗಿರುತ್ತೆ. ಹಾಗಾಗಿ ತಕ್ಷಣ ಬಂದು ಈ ಅಯೋಗ್ಯರು ಯಾರಿದ್ದಾರೋ ಅದನ್ನ ಮಾಡಿದಂಥವ್ರನ್ನ ಜೈಲಿಗೆ ಕಳಿಸ್ಬೇಕು, ಅವರ ಆಸ್ತಿಯನ್ನು ಮುಟ್ಕೊಂಡು ಮಾಡಬೇಕು. ಇಂತಹ ಟೆಕ್ನಾಲಜಿಯನ್ನು ತಂದು, ಏನೋ ಫಾರಿನ್ ಟೆಕ್ನಾಲಜಿ, ಏನು ಫಾರಿನ್ ಟೆಕ್ನಾಲಜಿನೋ, ಅದನ್ನು ತಂದು ಇಲ್ಲಿ ಕೊಡಗಲ್ಲಿ ಮಡಿಕೇರಿನಲ್ಲಿ ಮಾಡಿರುವಂಥವ್ರನ್ನ ಈ ಕೂಡಲೇ ಸಸ್ಪೆಂಡ್ ಮಾಡಬೇಕು. ಸಸ್ಪೆಂಡ್ ಮಾಡಿ ಅವರ ಮೇಲೆ ಅವರ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ಅವರ ಆಸ್ತಿ ಪಾಸ್ತಿಯನ್ನು ಮುಟ್ಕೊಂಡು ಮಾಡಬೇಕು. ಸರ್, ನಾವು ಕರ್ನಾಟಕ ರಾಷ್ಟ್ರಪತಿ ಪಕ್ಷ ಮುಂದಿನ ದಿನಗಳಲ್ಲಿ ಹೀಗೆ ಮಾಡುತ್ತೆ. ನಾನು ಈಗಲೇ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಭ್ರಷ್ಟ ಅಧಿಕಾರಿಗಳೇ, ನೀವು ಇವತ್ತು ಏನೇನು ಕೆಲಸ ಮಾಡ್ತಾ ಇದ್ದೀರಾ, ಕುಕೃತ್ಯಗಳು ಮಾಡ್ತಾ ಇದ್ದೀರಾ, ಎಂತಹ ಕಳಪೆ ಕಾಮಗಾರಿ ಮಾಡ್ತಾ ಇದ್ದೀರಾ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮುಂದಿನ ದಿನಗಳಲ್ಲಿ ನಿಮ್ಮನ್ನ ಕೋರ್ಟಿನ ಕಟಕಟೆಯಲ್ಲಿ ನಿಲ್ಲಿಸಿ ಜೈಲಿಗೆ ತಳ್ಳುತ್ತೆ. ಎಚ್ಚರ, ಸಾಕಾಗಿದೆ ಇದು ಜನಕ್ಕೆ. ನೋಡಿ ನೋಡಿ, ಭ್ರಷ್ಟರೇ, ಪವಿತ್ರ ರಾಜಕಾರಣವನ್ನು ಬಿಡುತ್ತಲಗೆ, ನಾಡ ಪ್ರೇಮಿಗಳೇ, ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಪಂಚಮುಕ್ತ ಕರ್ನಾಟಕ ನಿರ್ಮಾಣವಾಗಲಿ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಾಣವಾಗಲಿ, ಬಸವಣ್ಣನ ಕಲ್ಯಾಣ ಕರ್ನಾಟಕ ನಿರ್ಮಾಣವಾಗಲಿ, ಕುವೆಂಪುರ ಅವರ ಸರ್ವೋದಯ ಕರ್ನಾಟಕ ನಿರ್ಮಾಣವಾಗಲಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಜೈ, ಕೆಆರ್ಎಸ್ ಪಾರ್ಟಿಗೆ ಜೈ. ಏನಪ್ಪ ಇದು ಸರಿ ಅನ್ಸುತ್ತಾ ನಿಮ್ಗೆ? ಫ್ಲೈಓವರ್ ಅಲ್ಲಿ ಮಾಡ್ತಾರಲ್ಲ, ಅಲ್ಲೇನು ಕುಸ್ತ ಆಗಿರುವಂತ ಜಾಗ ಎಲ್ಲ ಅಲ್ಲಿ ಬಂದು ಅವ್ರಿಗೆ ಏನು ನೀರು ಹಂಗೇನ ಅವ್ರು ಮಾಡೋದು ಸರ್? ಅವ್ರಿಗೆ ಎಷ್ಟು ಹೇಳಿದ್ರು ಅವ್ರಿಗೆ ಏನಂದ್ರೆ ಹೈವೇ ನಲ್ಲಿ ಮಾಡೋದು, ಅಲ್ಲಿ ಮಳೆ ಬೀಳೋದಿಲ್ಲ ಏನಿಲ್ಲ. ಈಗ ಅಲ್ಲಿ ಮಳೆ ಬಿದ್ರೆ ಅದೆಲ್ಲ ನೀರು ತೂಕ ಜಾಸ್ತಿ ಆಗಿ ನೀರು, ಈಗ ಅದೇ ಪ್ಲಾಸ್ಟಿಕ್ ತೆಗೆದ್ರೆ ಒಳ್ಳೆ ಮಳೆ ಬಂತವ್ರೆ ಪೂರ್ತಿಯಾಗಿ ನಿಮ್ ಜಮೀನು ಉಳಿಯಲ್ಲ. ಯಾವ್ದೋ ಒಂದು ಹೊಸ ಟೆಕ್ನಾಲಜಿ ಮಾಡ್ಬೇಕಂದ್ರೆ ಅವರು ಈ ಜಾಗಕ್ಕಾಗುತ್ತೆ ಇಲ್ಲೋ ಅಂತ. ಇದು ಟೆಕ್ನಾಲಜಿ ವಿಚಾರ ಅಲ್ಲ, ಅವರು ಸ್ಲ್ಯಾಬ್ಗಳನ್ನ ಬೇರೆ ಕಡೆ ಮಾಡಿಸಿ ಅಲ್ಲಿಂದ ತಂದು ಜೋಡಿಸೋದಿದ್ದು ಇದು ಇದಕ್ಕೆ ಸೂಕ್ತವೇ ಅಲ್ಲ. ಇನ್ನು ಅಲ್ಲಿ ಮಾಡಿದಾರಲ್ವಾ ಸಿಟಿ ಒಳಗಡೆ ಬಸ್ ಸ್ಟ್ಯಾಂಡ್ ಹತ್ರ ಮಾಡಿದಾರಲ್ವಾ, ಆ ತರಕ್ಕೆ ಒಳ್ಳೆ ಡ್ಯಾಮ್ ಕಟ್ಟಿದಾಗೆ ಒಂದೇ ಇದ್ರಲ್ಲಿ ಮಾಡಬೇಕು. ಆವಾಗ ಮತ್ತೆ ಅದರಲ್ಲಿ ಗ್ಯಾಪ್ಸ್ ಬಿಡಬೇಕು. ಹೇಗೆ ಈಗ ಬಾವಿನಲ್ಲಿ ನೀರನ್ನು ಬಂದಾಗ ನಾವು ನೀರು ಒಳಗಡೆ ಬರುತ್ತಲ್ಲ, ಆ ರೀತಿಯಲ್ಲಿ ಬಿಟ್ಟು ಕೆಳಗಡೆ ಒಂದು ಚರ ಇನ್ನು ಒಂದು ಮೋರಿ ಮಾಡಿ ಆ ನೀರು ಸೀಪೇಜ್ ಎಲ್ಲ ಅದ್ರಲ್ಲಿ ಹೋಗೋಂಗ್ ಮಾಡಬೇಕು. ಸೀಪೇಜ್ ಇಲ್ಲದೆ ಇದ್ರೆ ಅದೆಲ್ಲಿ ಹೊಡೆಯುತ್ತೆ? ಕೆಳಗಡೆ ಹೊಡೆಯುತ್ತೆ. ಹೊಸ ಟೆಕ್ನಾಲಜಿನೇ ಅಲ್ಲ ಇದು, ಅವಮಾನ ಇದು. ಒಂದು ಟ್ರೈ ಮಾಡಿದ್ದಾರೆ, ಇದು ಯಾವ್ದೋ ಮೆಟ್ರೋಪಾಲಿಟನ್ ಸಿಟೀಸ್ ಟ್ರೈ ಮಾಡ್ಬೇಕಾಗಿತ್ತು. ಭೂ ರಚನೆಗೆ ಸೂಕ್ತವಾದದ್ದಲ್ಲ ಇಲ್ಲಿನ ಜಿಯಾಲಜಿ ಹೊಂದ್ಕೊಳ್ಳೋದಲ್ಲ. ಇವರು ನೀವು ಎಲ್ಲ ಕೇಳಬೇಕು, ಅವ್ನು ಯಾವನ್ ಮಾಡಿದಾನಲ್ಲ ಇಂಜಿನಿಯರ್, ಅವ್ನು ಇಷ್ಟಕ್ಕೆ ಜೈಲಲ್ಲಿ ಇರಬೇಕಾಗಿತ್ತು. ಲೋಫರ್ ಅವ್ರು ಇಂಜಿನಿಯರಿಂಗ್ ಮಾಡಿಲ್ಲ, ಮಾಡಿ ಬೆಂಗಳೂರು ಮೈಸೂರಲ್ಲಿ ನೆನ್ನೆ ತಾನೇ ನಾವು ಇದ್ವಿ, ಅವರೊಬ್ಬ ಡೆಪ್ಯೂಟಿ ಕಮಿಷನರ್ ಆಗ್ಬಿಟ್ಟಿದ್ದಾನೆ ಇಂಜಿನಿಯರ್ ಅಂತ, ಅವ್ನು ಎಸ್ ಎಸ್ ಎಲ್ ಸಿ ಪಾಸ್ ಆಗಿಲ್ಲ, ಯಾವ್ದು ಸುಳ್ಳು ದಾಖಲೆ ತಗೊಂಡ್ಬಂದು ಆ ತರದವ್ನು ಯಾವನ ಮಾಡಿರೋದಿದ್ದು ಮೇಲೆ. ಆ ನೀವು ಹೇಳಿದಾಗೆ ಆ ಟಾರ್ಪಲ್ ತೆಗೆದ್ರೆ ಒಳ್ಳೆ ಮಳೆ ಬಂತು ಅಂದ್ರೆ ನಿಮ್ ಮನೆ ಉಳಿಯಲ್ಲ. ನೀವು ಹುಷಾರಾಗಿರಿ ಅಷ್ಟೇ, ಅವ್ರ ಬಗ್ಗೆ ಈಗ ನೀವು ಹುಷಾರಾಗಿರ್ಬೇಕು. ಜೈಲಲ್ಲಿ ಇರ್ಬೇಕಾಗಿರುವಂತ ಬೇವರ್ಸಿಗಳು ತಂದು ಇದು ಮಾಡಿದ್ರೆ ಸರಿನಾ, ಪಾರ್ಟಿ ಸಪೋರ್ಟ್ ಮಾಡಿ. ಈ ಭ್ರಷ್ಟ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಇದೆಯಲ್ವಾ, ಒಂದೇ ನಾಣ್ಯದ ಎರಡು ಮುಖಗಳು, ಅವರನ್ನ ಬೆಂಬಲಿಸಿ ಬೆಂಬಲಿಸಿದೆ ಹಿಂಗೆ ದೇಶ. ಯಾರು ದುಡ್ಡು ಅದು? ಈಗ ನೀವೇನೋ ಒಂದು ವ್ಯವಸ್ಥೆ ಇನ್ನೇನೋ ಒಂದು ಮಾಡ್ತಾ ಇದ್ದೀರಾ, ಏನೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಟ್ಯಾಕ್ಸ್ ಕಟ್ಟಲ್ವಾ ನೀವು? ಎಲ್ಲರಿಗೂ ತೊಂದ್ರೆನೇ ಸರ್, ಟ್ಯಾಕ್ಸ್ ಕಟ್ಟೋ ಟ್ಯಾಕ್ಸ್ ವಿಷಯ ಯಾವಾಗ ಉದ್ದಾರ ಆಗುತ್ತೆ? ಏನು ದೇಶ ಉದ್ದಾರ ಆಗ್ಬೇಕು, ಉದ್ದಾರ ಆಗ್ಬೇಕು ಅಂತ ಹೆಂಗೆ ಮಾಡ್ತಾರೆ ಭ್ರಷ್ಟಾಚಾರ ಇರೋವಾಗ? ಬನ್ನಿ ಎಲ್ಲ ಬನ್ನಿ ಸರ್, ಬನ್ನಿ ಸರ್.